ಈ ನೆಲದ ಕತೆ ಸಿರ್ಸಿಯ ಒಂದು ಪ್ರಾಂತ್ಯದಲ್ಲಿ ಈಗಲೂ ಕೌಳಿ ಅನ್ನೋ ಜನಾಂಗದವರು ಇದ್ದಾರೆ ಸೊ ಅವರನ್ನ ಬೇಸ್ ಮಾಡಿ ಕಡ್ದಂತ ಕತೆ ನಮ್ಮ ಸೂರ ಅವರ ಅವರಿಗೆ ತಿಳಿದ ಅವರು ಕೇಳಿದ ಹಲವಾರು ರಿಯಲ್ ಇನ್ಸಿಡೆಂಟ್ಗಳನ್ನು ಕಟ್ಕೊಂಡು ಈ ಒಂದು ಚಿತ್ರಕಥೆಯನ್ನು ಬರೆದಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಈ ಚಿತ್ರದಲ್ಲಿ ನಾನು ತುಂಬೆ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ತುಂಬ ರಗಡಾಗಿರುವಂಥ ತುಂಬ ಏನು ತುಂಬ ಲಾರ್ಜ್ ಸ್ಕೇಲ್ ಇರುವಂಥ ಒಂದು ಕ್ಯಾರೆಕ್ಟರ್ ಅದು ಈ ಕ್ಯಾರೆಕ್ಟರ್ ನಾನು ಮಾಡಬೇಕಾದ್ರೆ ಒಂದು 84 kgs ಇದ್ದೆ ನಾನು ಒಂದು 5-6 kgs ಜಾಸ್ತಿನ ವೇಟ್ನ ಪುಟ್ ಆನ್ ಮಾಡಬೇಕಾಗಿತ್ತು ಯಾಕಂದರೆ ಆ ಕ್ಯಾರೆಕ್ಟರ್ ಆ ರಾಕ್ಷಸನ ಥರ ಇರ್ತಾನೆ ಸೊ ಆ ಥರದನ್ನು ತೋರಿಸ್ಬೇಕಾಗಿತ್ತು ಸುಮಾರು ಒಂದು 3.5 ವರ್ಷ ಗೌಡಿ ತಂಡದ ಜೊತೆಗೆ ಜರ್ನಿ ಮಾಡಿದ್ದೀನಿ ತುಂಬ ತುಂಬ ಕಲ್ತಿದ್ದೀನಿ ಅಂದರೆ ಈ ಫಸ್ಟ್ ಲುಕ್ ಬಿಟ್ಟಂಗಿಂದ ಇವತ್ತಿನವರೆಗೂ ಟ್ರೈಲರ್ ಇರ್ಬೋದು ಜನ ಪ್ರತಿಯೊಂದಕ್ಕೂ ಅದ್ಭುತವಾದ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಇದೇ ನಾವು ಫಸ್ಟು ನನ್ನ ಸಕ್ಸಸ್ಸು ಇನ್ನೇನಿದ್ರು ಇನ್ನು 2 ದಿವಸದಲ್ಲಿ ಮೂವಿ ರಿಲೀಸ್ ಆಗ್ತಾ ಇದೆ ನಿಮ್ಮ ಹತ್ರ ಪ್ರೀತಿಯಿಂದ ಕೇಳ್ಕೊಳ್ಳೋದಿಷ್ಟೇ ತುಂಬ ಕಷ್ಟಪಟ್ಟಿದ್ದೀವಿ ತುಂಬಾ ಇಷ್ಟಪಟ್ಟು ಮಾಡಿದಂಥ ಮೂವಿ ಕೂಡ ನಿಮಗೆ ನಿಮ್ಮ ಪ್ರೀತಿಯಿಂದ ಎಲ್ಲ ಜನರಿಗೆ ತಲುಪಲಿ ಎಲ್ಲರೂ ಇದನ್ನು ಬಂದು ನೋಡುವಂತಾಗಲಿ ಥ್ಯಾಂಕ್ ಯು ವೆರಿ ಮಚ್ ಹಾಂ ಹೌದು ಹೌದು ಕ್ಯಾರೆಕ್ಟರೇಷನಲ್ಲಿ ತುಂಬ ಕೆಲವು ಚೇಂಜಸ್ ಮಾಡಿದ್ವಿ ಯಾಕಂದರೆ ಇವರು ನೀವು ನೋಡಿರ್ಬೋದು ಕಿಟ್ಟಿ ಸರ್ ಆಗಿರ್ಬೋದು ಪಾವನಾ ಅವರ ಕ್ಯಾರೆಕ್ಟರ್ ಆಗಿರ್ಬೋದು ಈ ನೆಲದ ಮಣ್ಣನ್ನು ತೋರಿಸುತ್ತೆ ಆದರೆ ನಾನು ಮತ್ತು ನನ್ನ ಸಂಘಟಿಗರು ಏನಿದ್ದಾರೆ ಬೇರೆ ಊರಿಂದ ಇಲ್ಲಿಗೆ ವಲಸೆ ಬಂದವರಾಗಿರ್ತೀವಿ ಮತ್ತು ಹಂಗೆ ಬಂದಿದ್ದರಿಂದ ಇಲ್ಲಿ ಅವರ ಕಾಸ್ಟ್ಯೂಮ್ ಆಗಿರ್ಬೋದು ನಮ್ಮ ಕಾಸ್ಟ್ಯೂಮ್ ಆಗಿರ್ಬೋದು ಕಂಪ್ಲೀಟ್ ಚೇಂಜಸ್ ಇದೆ ಒಂಥರ ವೆರೈಟಿ ತೋರಿಸಿದ್ದಾರೆ ಡೈರೆಕ್ಟ್ರು ಮತ್ತು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಡೈಲಾಗ್ ಡೆಲಿವರಿ ಆಗಿರ್ಬೋದು ಕನ್ನಡ ಮತ್ತು ಹಿಂದಿನ ಮಿಕ್ಸ್ ಮಾಡಿಬಿಟ್ಟು ಕ್ಯಾರೆಕ್ಟ್ರ್ ಮಾತಾಡ್ತವೆ ಅದೇ ಈ ಕ್ಯಾರೆಕ್ಟರ್ಸ್ ಏನೋ ಚಂದ ನಿಮ್ಮ ಖಂಡಿತವಾಗಿ 24ಗೆ ಈ ಕ್ಯಾರೆಕ್ಟರ್ ತುಂಬ ಇಷ್ಟ ಆಗುತ್ತೆ ನಿಮಗೆ